ಹಾಯ್ ಫ್ರೆಂಡ್ಸ್, ಇದು ನಿಮ್ಮ ಸ್ನೇಹಿತೆ ಸೋನು. ನೀವು ನೋಡ್ತಾ ಇದ್ದೀರಾ ಹೆಲ್ಪ್ಫುಲ್ ಫಾರ್ ಎವರ್. ಇವತ್ತಿನ ವಿಡಿಯೋನಲ್ಲಿ ಟೂತ್ ಪೇಸ್ಟ್ ಬಗ್ಗೆ ನೀವು ತಿಳ್ಕೊಳ್ತೀರಾ. ಅಂದ್ರೆ ನೀವು ಯೂಸ್ ಮಾಡ್ತಿರುವಂತ ಟೂತ್ ಪೇಸ್ಟ್ ನಿಮ್ಮ ಹಲ್ಲಿನ ಆರೋಗ್ಯಕ್ಕೆ ಎಷ್ಟು ಸೇಫ್ ಆಗಿದೆ, ಮತ್ತು ನೀವು ಆಯ್ಕೆ ಮಾಡ್ಕೊಳ್ಳುವಾಗ ಯಾವ ರೀತಿಯಲ್ಲಿ ನೀವು ಆ ಟೂತ್ ಪೇಸ್ಟ್ ನ ಆಯ್ಕೆ ಮಾಡ್ಕೊಳ್ತಿದ್ದೀರಾ ಅನ್ನೋದ್ರ ಬಗ್ಗೆ ನೀವು ಈ ವಿಡಿಯೋನಲ್ಲಿ ಕ್ಲಿಯರ್ ಆಗಿ ತಿಳ್ಕೊಳ್ತೀರಾ. ಸೊ ವಿಡಿಯೋನ ಸ್ಕಿಪ್ ಮಾಡದೇನೆ ಎಂಡ್ ತನಕ ನೋಡ್ತಾ ಇರಿ. ಫ್ರೆಂಡ್ಸ್, ಇಲ್ಲಿ ನಾನು ಯಾವುದೇ ಕಂಪನಿ ಬಗ್ಗೆ ಅಥವಾ ಕಂಪನಿಯ ಟೂತ್ ಪೇಸ್ಟ್ ಬಗ್ಗೆ ನಾನು ಪ್ರಮೋಷನ್ ಮಾಡ್ತಾ ಇಲ್ಲ ಅಥವಾ ಸ್ಪಾನ್ಸರ್ಶಿಪ್ ನ ತಗೊಂಡು ಈ ವಿಡಿಯೋನ ಮಾಡ್ತಾ ಇಲ್ಲ. ಈ ವಿಡಿಯೋನ ಮಾಡೋ ಉದ್ದೇಶ ಇಷ್ಟೇ. ಮಾರ್ಕೆಟ್ ಅಲ್ಲಿ ಇವಾಗ ಪ್ರತಿ ತಿಂಗಳು ಒಂದಲ್ಲ ಒಂದು ಹೊಸ ಟೂತ್ ಪೇಸ್ಟ್ ಲಾಂಚ್ ಆಗ್ತಾನೆ ಇರುತ್ತೆ. ಬಟ್ ಆ ಎಲ್ಲಾ ಟೂತ್ ಪೇಸ್ಟ್ ಗಳು ಎಷ್ಟು ಸೇಫ್ಟಿ ಆಗಿದೆ ನಮ್ಮ ಹಲ್ಲಿನ ಆರೋಗ್ಯಕ್ಕಾಗಿ ಅನ್ನೋದು ನಾವು ತಿಳ್ಕೋಬೇಕಾಗಿದೆ. ಆ ಟೂತ್ ಪೇಸ್ಟ್ ನ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಅದರಲ್ಲಿರುವಂತಹ ಇಂಗ್ರೀಡಿಯೆಂಟ್ ನ ಚೆಕ್ ಮಾಡೋದು ನಮ್ಮ ಜವಾಬ್ದಾರಿ. ಮಾರ್ಕೆಟ್ ನಲ್ಲಿ ಸಾಕಷ್ಟು ಟೂತ್ ಪೇಸ್ಟ್ ನ ಬ್ರ್ಯಾಂಡ್ ಗಳನ್ನ ನಾವು ನೋಡಬಹುದು. ಆ ಎಲ್ಲಾ ಟೂತ್ ಪೇಸ್ಟ್ ಅಲ್ಲಿ ನಾವು ನೋಡಬೇಕಾಗಿರೋದು ಇಷ್ಟೇ, ಅದರಲ್ಲಿ SLS, ಫ್ಲೋರೈಡ್ ಇಂತಹ ಡೇಂಜರಸ್ ಕೆಮಿಕಲ್ಸ್ ಇದೆಯಾ ಇಲ್ವಾ ಅಂತ. ಈ ಕೆಮಿಕಲ್ ನಿಂದ ಫ್ರೀ ಆಗಿರುವಂತಹ ಅಥವಾ ಕೆಮಿಕಲ್ ಲೆಸ್ ಇರುವಂತಹ ಟೂತ್ ಪೇಸ್ಟ್ ನ ಯಾವ ರೀತಿ ನೀವು ತಿಳ್ಕೋಬಹುದು ಅಂತ ಈ ವಿಡಿಯೋ ನಿಮಗೆ ಹೆಲ್ಪ್ ಮಾಡುತ್ತೆ. ಈ ವಿಡಿಯೋನಲ್ಲಿ ಟೂತ್ ಪೇಸ್ಟ್ ನ 8 ಕೆಟಗರಿಯಲ್ಲಿ ಡಿವೈಡ್ ಮಾಡಿಬಿಟ್ಟು ನಾನು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಕೆಟಗರಿ ನಂಬರ್ 1 ಅಲ್ಲಿ ಬರುವಂತಹ ಟೂತ್ ಪೇಸ್ಟ್ ಮತ್ತು ಕೆಟಗರಿ ನಂಬರ್ 8 ಅಲ್ಲಿ ಬರುವಂತಹ ಟೂತ್ ಪೇಸ್ಟ್ ಗೆ ತುಂಬಾ ಡಿಫ್ರೆನ್ಸಸ್ ಇದೆ. ಕೆಟಗರಿ ನಂಬರ್ 1, 2, 3 ಹೀಗೆ ಬರುವಂತಹ ಟೂತ್ ಪೇಸ್ಟ್ ಗಳು ತುಂಬಾ ಡೇಂಜರ್ ಮತ್ತು ಹಾರ್ಮ್ಫುಲ್ ಟಾಕ್ಸಿಕ್ ಕೆಮಿಕಲ್ಸ್ ಗಳನ್ನ ಕನ್ಸಿಸ್ಟ್ ಮಾಡಿರುತ್ತೆ. ಆದ್ರೆ ಕೆಟಗರಿ ನಂಬರ್ 8 ಅಲ್ಲಿ ನಾನು ಹೇಳುವಂತ ಟೂತ್ ಪೇಸ್ಟ್ ನಿಮಗೆ ತುಂಬಾ ಒಳ್ಳೆಯ ಒಂದು ಟೂತ್ ಪೇಸ್ಟ್. ಬನ್ನಿ ನೋಡ್ತಾ ಹೋಗೋಣ, ಕೆಟಗರಿ ನಂಬರ್ 1 ಇಂದ ಕೆಟಗರಿ ನಂಬರ್ 8 ತನಕ ಯಾವೆಲ್ಲ ಟೂತ್ ಪೇಸ್ಟ್ ಬರುತ್ತೆ, ಎಷ್ಟು ಹಾರ್ಮ್ಫುಲ್ ಕೆಮಿಕಲ್ಸ್ ಗಳು ಅದು ಒಳಗೊಂಡಿದೆ ಅಂತ. ಫ್ರೆಂಡ್ಸ್, ಕೆಟಗರಿ ನಂಬರ್ 1 ಅಲ್ಲಿ ಕೋಲ್ಗೇಟ್, ಪೆಪ್ಸೋಡೆಂಟ್, ಕ್ಲೋಸ್ಅಪ್ ಇಂತ ಹೈಲಿ ಕಮರ್ಷಿಯಲ್ ಟೂತ್ ಪೇಸ್ಟ್ ಗಳನ್ನ ನಾವು ನೋಡಬಹುದು. ಇದರಲ್ಲಿ SLS ಅಂದ್ರೆ ಸೋಡಿಯಂ ಲಾರೆಲ್ ಸಲ್ಫೈಡ್ ಮತ್ತು ಫ್ಲೋರೈಡ್ ಅಂತಹ ಡೇಂಜರಸ್ ಟಾಕ್ಸಿಕ್ ಕೆಮಿಕಲ್ಸ್ ಗಳಿರುತ್ತೆ. ಬಟ್ ಇದು ನಮ್ ಜನಗಳಿಗೆ ಅಷ್ಟು ಬೇಗ ಗೊತ್ತಾಗೋದಿಲ್ಲ, ಯಾಕಂದ್ರೆ ನಾವೆಲ್ಲ ಮೆಡಿಕಲ್ ಟರ್ಮ್ಸ್ ಗಳನ್ನ ಯೂಸ್ ಮಾಡೋದಿಲ್ಲ. ಸೊ ಮೆಡಿಕಲ್ ಟರ್ಮ್ಸ್ ಗಳ ಬಗ್ಗೆ ನಮಗೆ ಅಷ್ಟು ಇನ್ಫಾರ್ಮೇಶನ್ ಇರೋದಿಲ್ಲ. ಬಟ್ ಇದನ್ನ ನಾವು ಜನರಲ್ ಆಗಿ ಹೇಗೆ ಅರ್ಥ ಮಾಡ್ಕೋಬಹುದು ಅಂದ್ರೆ, ಟೂತ್ ಪೇಸ್ಟ್ ಗಳನ್ನ ನೀವು ಪರ್ಚೇಸ್ ಮಾಡುವಾಗ ಅದರಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ ನ ಚೆಕ್ ಮಾಡಿ. ಆ ಇಂಗ್ರೀಡಿಯೆಂಟ್ಸ್ ಲೀಸ್ಟ್ ಅಲ್ಲಿ SLS, ಫ್ಲೋರೈಡ್, ಟ್ರೈಕ್ಲೋಸನ್ ಅಂತ ಕೆಮಿಕಲ್ಸ್ ಗಳು ನಿಮ್ ಕಣ್ಣಿಗೆ ಬಿದ್ರೆ ಅಂತ ಕೆಮಿಕಲ್ಸ್ ಇರುವಂತಹ ಟೂತ್ ಪೇಸ್ಟ್ ಗಳನ್ನ ಪರ್ಚೇಸ್ ಮಾಡಬೇಡಿ. ಯಾಕಂದ್ರೆ ಇಂತಹ ಟೂತ್ ಪೇಸ್ಟ್ ಗಳನ್ನ ಯೂಸ್ ಮಾಡಲೇಬಾರದು. ಸಲ್ಫೈಡ್ ಅಂದ್ರೆ ಡಿಟರ್ಜೆಂಟ್ ಅಂತಾನೆ ಅರ್ಥ. ಯಾರಾದ್ರೂ ಡಿಟರ್ಜೆಂಟ್ ನ ಹಲ್ಲಿಗೆ ಯೂಸ್ ಮಾಡ್ತಾರಾ? ಸೊ ಯೋಚನೆ ಮಾಡಿಬಿಟ್ಟು ನಾವು ತಗೋಬೇಕಾಗುತ್ತೆ. ಆದ್ರೆ ಆ ಟೂತ್ ಪೇಸ್ಟ್ ಅಲ್ಲಿ ಚೆನ್ನಾಗಿ ನೊರೆ ಬರಲಿ ಅಂತ ಹೇಳ್ಬಿಟ್ಟು ಸಲ್ಫೇಟ್ ನ, ಫ್ಲೋರೈಡ್ ನ ಇದನ್ನೆಲ್ಲ ಯೂಸ್ ಮಾಡಿಬಿಟ್ಟು ಅದನ್ನ ಕಮರ್ಷಿಯಲ್ ಪರ್ಪಸ್ ಅಲ್ಲಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ನೀವು ಅಬ್ಸರ್ವ್ ಮಾಡಿರಬಹುದು, ಕೋಲ್ಗೇಟ್, ಪೆಪ್ಸಿಡೆಂಟ್ ಅಥವಾ ಕ್ಲೋಸ್ಅಪ್ ಅಲ್ಲಿ ಒಂದು ವಾರ್ನಿಂಗ್ ನ ಮೆನ್ಷನ್ ಮಾಡಿರ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, 6 ಚಿಕ್ಕ ವಯಸ್ಸಿನ ಮಕ್ಕಳು ಈ ಟೂತ್ ಪೇಸ್ಟ್ ಗಳನ್ನ ಯೂಸ್ ಮಾಡುವಾಗ ಅದರ ಕ್ವಾಂಟಿಟಿ ಒಂದು ಬಟಾಣಿ ಅಷ್ಟಿರಬೇಕು, ಅಂದ್ರೆ ಸಣ್ಣ ಕ್ವಾಂಟಿಟಿಯಲ್ಲಿ ಕೊಟ್ಟಿರ್ಬೇಕು ಅವರಿಗೆ. ಜೊತೆಗೆ ಹಿರಿಯರ ಸೂಪರ್ವಿಷನ್ ಅಲ್ಲೇ ಅವ್ರ ಅದನ್ನ ಯೂಸ್ ಮಾಡಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ, ಆ ಟೂತ್ ಪೇಸ್ಟ್ ಆ ಮಕ್ಕಳು ನುಂಗಬಾರ್ದು ಅಂತ. ಯಾಕಂದ್ರೆ ಆ ಟೂತ್ ಪೇಸ್ಟ್ ಇರೋದೇ ಕೆಮಿಕಲ್, ಸೊ ಅದೊಂಥರ ಪಾಯ್ಸನ್ ಅಂತಾನೆ. ಆ ಸಣ್ಣ ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಸೊ ಆ ಮಕ್ಕಳಿಗೆ ಅದರಲ್ಲಿರುವಂತಹ ಟೇಸ್ಟ್ ಇಷ್ಟ ಆಗ್ಬಿಟ್ಟು ಅವರ ಹಲ್ಲುಜ್ಜುವ ಬದಲಿಗೆ ಅದನ್ನ ತಿಂತಾ ಕುಟ್ಕೊಂಡಿರ್ತಾರೆ. ಹಾಗಾಗಿ ಕಂಪನಿಯವರೇ ಮೆನ್ಷನ್ ಮಾಡಿರ್ತಾರೆ, 6 ಕೆಳಗಿನ ಮಕ್ಕಳಿಗೆ ಇದನ್ನ ದಯವಿಟ್ಟು ಕೊಡಬೇಡಿ, ಕೊಡೋದಾದ್ರೂ ನಿಮ್ಮ ಸೂಪರ್ವಿಷನ್ ಅಲ್ಲಿ ಕೊಡಿ ಅಂತ. ನೋಡಿ, ಇಷ್ಟು ಮೆನ್ಷನ್ ಮಾಡಿದ್ಮೇಲೆ ನಾವು ಆ ಟೂತ್ ಪೇಸ್ಟ್ ನ ಯೂಸ್ ಮಾಡ್ಬೇಕಾ? ನೀವೇ ಯೋಚನೆ ಮಾಡಿ ಫ್ರೆಂಡ್ಸ್. ಕೆಟಗರಿ ನಂಬರ್ 2 ಅಲ್ಲಿ ಇರುವಂತಹ ಟೂತ್ ಪೇಸ್ಟ್ ನ ಹೆಸರು ಸೆನ್ಸೋಡೈನ್. ಸೆನ್ಸೋಡೈನ್ ಟೂತ್ ಪೇಸ್ಟ್ ನ ಆಡ್ ನೀವು ನೋಡ್ತಾನೆ ಇರ್ತೀರಾ. ಆ ಆಡ್ ನಲ್ಲಿ ನೀವು ನೋಡಿರಬಹುದು, ಡಾಕ್ಟರ್ಸ್ ಗಳೇ ಆಡ್ ಕೊಡ್ತಿರ್ತಾರೆ, ಆ ರೀತಿ ನಮಗೆ ಅನ್ಸುತ್ತೆ. ಬಟ್ ಅದು ಸಹ ಕೆಮಿಕಲ್ ಫ್ರೀ ಆಗಿರುವಂತಹ ಟೂತ್ ಪೇಸ್ಟ್ ಅಲ್ಲ. ಅದರಲ್ಲಿ SLS ಅಂದ್ರೆ ಸೋಡಿಯಂ ಲಾರೆಲ್ ಸಲ್ಫೈಡ್ ಒಂದಿಲ್ಲ, ಬಟ್ ಬೇರೆ ರೀತಿಯ ಆರ್ಟಿಫಿಷಿಯಲ್ ಕಲರ್ಸ್, ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ. ಸೊ ಸೆನ್ಸೋಡೈನ್ ಟೂತ್ ಪೇಸ್ಟ್ ಸಹ ಆಯುರ್ವೇದಿಕ್ ಅಲ್ಲ, ಇದು ಒಂದು ಒಳ್ಳೆಯ ಟೂತ್ ಪೇಸ್ಟ್ ಅಲ್ಲ. ಇನ್ನು ಕೆಟಗರಿ 3 ಅಲ್ಲಿ ಬರುವಂತಹ ಟೂತ್ ಪೇಸ್ಟ್ ಹಿಮಾಲಯ ಸ್ಪಾರ್ಕ್ಲಿಂಗ್ ವೈಟ್ ಟೂತ್ ಪೇಸ್ಟ್ ಅಂತ. ಇದರಲ್ಲಿ SLS ಇಲ್ಲ, ಫ್ಲೋರೈಡ್ ಇಲ್ಲ, ಆದ್ರೆ ಇದು ಆಯುರ್ವೇದಿಕ್ ಟೂತ್ ಪೇಸ್ಟ್ ಅಲ್ಲ. ಯಾಕಂದ್ರೆ ಇದರಲ್ಲಿ ಆರ್ಟಿಫಿಷಿಯಲ್ ಕಲರ್ಸ್ ನ ಹಾಕಿದ್ದಾರೆ, ಜೊತೆಗೆ ಇದು ಪ್ರಿಸರ್ವೇಟಿವ್ಸ್ ನ
ಬಳಸಿಬಿಟ್ಟು ಈ ಟೂತ್ ಪೇಸ್ಟ್ ನ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಹಾಗಾಗಿ ಹಿಮಾಲಯ ಸ್ಪಾರ್ಕ್ಲಿಂಗ್ ವೈಟ್ ಟೂತ್ ಪೇಸ್ಟ್ ಸಹ ಒಂದು ಒಳ್ಳೆಯ ಟೂತ್ ಪೇಸ್ಟ್ ಅಲ್ಲ. ಕೆಟಗರಿ 4 ಅಲ್ಲಿ ಇರುವಂತಹ ಟೂತ್ ಪೇಸ್ಟ್ ಮಿಸ್ವಾಕ್. ಈ ಟೂತ್ ಪೇಸ್ಟ್ ಅಲ್ಲಿ ಹೆವಿ ಡೇಂಜರಸ್ ಕೆಮಿಕಲ್ ಯಾವುದು ಅಂತ ಹೇಳಿದ್ರೆ ಟ್ರೈಕ್ಲೋಸನ್ ಅಂತ. ಈ ಕೆಮಿಕಲ್ ಇಂದಾನೆ ಕ್ಯಾನ್ಸರ್ ಅಂತಹ ಕಾಯಿಲೆಗಳು ಬರುವಂತಹ ಸಾಧ್ಯತೆಗಳು ಇರುತ್ತೆ. ಇದು ತುಂಬಾ ಹಾರ್ಮ್ಫುಲ್ ಕೆಮಿಕಲ್, ಜೊತೆಗೆ ಇದರಲ್ಲಿ ಆರ್ಟಿಫಿಷಿಯಲ್ ಕಲರ್ಸ್ ಮತ್ತು ಪ್ರಿಸರ್ವೇಟಿವ್ಸ್ ನ ಯೂಸ್ ಮಾಡಿದ್ದಾರೆ. ಸೊ ಕೆಟಗರಿ 4 ಅಲ್ಲಿರುವಂತಹ ಮಿಸ್ವಾಕ್ ಟೂತ್ ಪೇಸ್ಟ್ ಒಳ್ಳೆಯ ಒಂದು ಟೂತ್ ಪೇಸ್ಟ್ ಅಲ್ಲ. ಇನ್ನು ಕೆಟಗರಿ 5 ಅಲ್ಲಿ ಇರುವಂತಹ ಟೂತ್ ಪೇಸ್ಟ್ ದಂತ್ ಕಾಂತಿ ಟೂತ್ ಪೇಸ್ಟ್. ಇದು ಕೆಟಗರಿ 1, 2, 3 ಮತ್ತು 4 ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಅಂತಹ ಡೇಂಜರಸ್ ಕೆಮಿಕಲ್ಸ್ ಯಾವುದು ಇಲ್ಲ ಅಂದ್ರೂ ಇದರಲ್ಲಿ ಪ್ರಿಸರ್ವೇಟಿವ್ಸ್ ಗಳನ್ನ ಯೂಸ್ ಮಾಡಿದ್ದಾರೆ. ಹಾಗಾಗಿ ಇದು ಸಹ ಕೆಮಿಕಲ್ ಫ್ರೀ ಟೂತ್ ಪೇಸ್ಟ್ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಪ್ರಿಸರ್ವೇಟಿವ್ಸ್ ಕೂಡ ಒಂದ್ ರೀತಿಯಲ್ಲಿ ಕೆಮಿಕಲ್. ಆ ಟೂತ್ ಪೇಸ್ಟ್ ತುಂಬಾ ದಿನ ಬಾಳಿಕೆಗೆ ಬರಬೇಕು ಅಂತ ಹೇಳ್ಬಿಟ್ಟು ಪ್ರಿಸರ್ವೇಟಿವ್ಸ್ ಗಳನ್ನ ಬಳಸಿರೋದ್ರಿಂದ ಅದನ್ನ ನಾವು ಕೆಮಿಕಲ್ ಫ್ರೀ ಅಂತ ಹೇಳಕ್ಕಾಗಲ್ಲ. ದಂತ್ ಕಾಂತಿ ಟೂತ್ ಪೇಸ್ಟ್ ನ ಕೆಮಿಕಲ್ ಫ್ರೀ ಟೂತ್ ಪೇಸ್ಟ್ ಅಂತ ನಾವು ಹೇಳಕ್ಕಾಗಲ್ಲ. ಹಾಗೆ ಕೆಟಗರಿ 6 ಅಲ್ಲಿರುವಂತಹ ಟೂತ್ ಪೇಸ್ಟ್ ನ ಹೆಸರು ಆಯುಷ್ ವೈಟನಿಂಗ್ ಟೂತ್ ಪೇಸ್ಟ್ ವಿತ್ ರಾಕ್ ಸಾಲ್ಟ್ ಅಂತ. ಕೇಳಿರಬಹುದು ನೀವು ಅಥವಾ ಮಾರ್ಕೆಟ್ ಅಲ್ಲಿ ನೋಡಿರಬಹುದು ಈ ಟೂತ್ ಪೇಸ್ಟ್ ನ. ಇದರಲ್ಲಿ ಡೇಂಜರಸ್ ಕೆಮಿಕಲ್ಸ್ ಗಳು ಯಾವುದು ಇಲ್ಲ ಅಂದ್ರೂ ಇದರಲ್ಲೂ ಸಹ ಆರ್ಟಿಫಿಷಿಯಲ್ ಕಲರ್ಸ್, ಆರ್ಟಿಫಿಷಿಯಲ್ ಫ್ರಾಗ್ನೆನ್ಸ್ ಮತ್ತು ಪ್ರಿಸರ್ವೇಟಿವ್ಸ್ ಗಳನ್ನ ಯೂಸ್ ಮಾಡಿದ್ದಾರೆ. ಹಾಗಾಗಿ ಆಯುಷ್ ಟೂತ್ ಪೇಸ್ಟ್ ಏನು ಕೆಮಿಕಲ್ ಫ್ರೀ ಅಂತ ಹೇಳಕ್ಕಾಗಲ್ಲ. ಆಯುಷ್ ಆಂಟಿ ಕ್ಯಾವಿಟಿ ಕ್ಲೋ ಆಯಿಲ್ ಟೂತ್ ಪೇಸ್ಟ್ ಅಂತ ಇದೆ. ಈ ಟೂತ್ ಪೇಸ್ಟ್ ನಲ್ಲಿ ಫ್ಲೋರೈಡ್ ಇದೆ, ಹಾಗಾಗಿ ಇದು ಡೇಂಜರ್ ಕೆಮಿಕಲ್ ನ ಹೊಂದಿದೆ ಅಂತಾನೆ ನಾವು ಹೇಳಬಹುದು. ಕೆಟಗರಿ 7 ಅಲ್ಲಿರುವಂತಹ ಟೂತ್ ಪೇಸ್ಟ್ ಡಾಬರ್ ರೆಡ್ ಟೂತ್ ಪೇಸ್ಟ್. ಈ ಡಾಬರ್ ರೆಡ್ ಟೂತ್ ಪೇಸ್ಟ್ ನಲ್ಲಿ ಡೇಂಜರಸ್ ಅಥವಾ ಟಾಕ್ಸಿಕ್ ಕೆಮಿಕಲ್ಸ್ ಇಲ್ದಿರಬಹುದು, ಆದ್ರೆ ಪ್ರಿಸರ್ವೇಟಿವ್ಸ್ ಗಳನ್ನ ಯೂಸ್ ಮಾಡಿದ್ದಾರೆ. ಈಗಾಗಲೇ ಹೇಳ್ಬಿಟ್ಟಿದ್ದೀನಿ, ಪ್ರಿಸರ್ವೇಟಿವ್ಸ್ ಕೂಡ ಒಂದು ರೀತಿಯಲ್ಲಿ ಕೆಮಿಕಲ್ ಅಂತಾನೆ ನಾವು ಹೇಳಬಹುದು. ಯಾಕಂದ್ರೆ ತುಂಬಾ ದಿನ ಅದು ಬಾಳಿಕೆಗೆ ಬರಬೇಕು, ಸ್ವಲ್ಪ ದಿನ ಆದ್ರೂ ಅದು ಚೆನ್ನಾಗಿರ್ಬೇಕಂದ್ರೆ ಪ್ರಿಸರ್ವೇಟಿವ್ಸ್ ಗಳನ್ನ ಹಾಕಿ ಹಾಕ್ತಾರೆ. ಬಟ್ ಆ ಪ್ರಿಸರ್ವೇಟಿವ್ಸ್ ಗಳು ಸಹ ನ್ಯಾಚುರಲ್ ಪ್ರಿಸರ್ವೇಟಿವ್ಸ್ ಅಲ್ಲ, ಹಾಗಾಗಿ ನಾವು ಅದನ್ನ ಕೆಮಿಕಲ್ ಫ್ರೀ ಅಂತ ಹೇಳಕ್ಕಾಗಲ್ಲ. ಈ ಇಷ್ಟು ಟೂತ್ ಪೇಸ್ಟ್ ಗಳನ್ನ ನಾವು ಅಬ್ಸರ್ವ್ ಮಾಡಿದ್ರೆ ಎಲ್ಲಾದ್ರಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಕೆಮಿಕಲ್ಸ್ ಗಳು ಇದ್ದೇ ಇರುತ್ತೆ. ಕೆಲವೊಂದು ಟೂತ್ ಪೇಸ್ಟ್ ಗಳಲ್ಲಿ ಡೇಂಜರಸ್ ಕೆಮಿಕಲ್ಸ್ ಇದ್ರೆ ಇನ್ನು ಕೆಲವೊಂದು ಟೂತ್ ಪೇಸ್ಟ್ ಗಳಲ್ಲಿ ಆರ್ಟಿಫಿಷಿಯಲ್ ಕಲರ್ ಇರುತ್ತೆ, ಪ್ರಿಸರ್ವೇಟಿವ್ಸ್ ಇರುತ್ತೆ, ಆರ್ಟಿಫಿಷಿಯಲ್ ಫ್ರಾಗ್ನೆನ್ಸ್ ಇರುತ್ತೆ. ಹಾಗಾದ್ರೆ ಯಾವ ಟೂತ್ ಪೇಸ್ಟ್ ನ ನಾವು ಆಯ್ಕೆ ಮಾಡ್ಕೋಬೇಕು, ಯಾವ ಟೂತ್ ಪೇಸ್ಟ್ ರಿಯಲಿ ಕೆಮಿಕಲ್ ಫ್ರೀ ಆಗಿದೆ, ಯಾವ ಟೂತ್ ಪೇಸ್ಟ್ ನಮ್ಮ ಹಲ್ಲಿನ ಆರೋಗ್ಯಕ್ಕೆ ಮತ್ತು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ಇದ್ರ ಬಗ್ಗೆ ನಿಮ್ಮಲ್ಲೂ ಸಾಕಷ್ಟು ಕನ್ಫ್ಯೂಷನ್ಸ್ ಇರುತ್ತೆ, ಇವನ್ ನನ್ನಲ್ಲೂ ಸಹ ಇತ್ತು. ಆದ್ರೆ ಈ ವಿಡಿಯೋನ ಮಾಡೋಕ್ಕಿಂತ ಮುಂಚೆ ನಾನು ಬೇರೆಯವರ ಇನ್ಫಾರ್ಮೇಶನ್ ನ ರೆಫರೆನ್ಸ್ ಮಾಡಿ ಈ ವಿಡಿಯೋ ಮಾಡಿದ್ದೀನಿ. ಇವನ್ ನಾನು ಕೂಡ ಯೂಸ್ ಮಾಡ್ತಿರುವಂತಹ ಟೂತ್ ಪೇಸ್ಟ್ ವಿಕ್ಕೊ ವಜ್ರದಂತಿ. ಫ್ರೆಂಡ್ಸ್, ನಾನಿಲ್ಲಿ ವಿಕ್ಕೊ ವಜ್ರದಂತಿ ಬಗ್ಗೆ ಯಾವುದೇ ಪ್ರಮೋಷನ್ ಮಾಡ್ತಿಲ್ಲ ಅಥವಾ ಸ್ಪಾನ್ಸರ್ಶಿಪ್ ತಗೊಂಡು ಈ ವಿಡಿಯೋನ ಮಾಡ್ತಾ ಇಲ್ಲ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಈ ವಿಡಿಯೋ ಮಾಡುವಂತ ಉದ್ದೇಶ ಜಸ್ಟ್ ನಮ್ಮ ಜನರಿಗೆ ಇನ್ಫಾರ್ಮೇಶನ್ ಸಿಗ್ಲಿ ಅಂತ. ವಿಕ್ಕೊ ವಜ್ರದಂತಿ ಟೂತ್ ಪೇಸ್ಟ್ ಟೋಟಲಿ ಕೆಮಿಕಲ್ ಫ್ರೀ ಆಗಿರುವಂತಹ ಟೂತ್ ಪೇಸ್ಟ್. ಇದು ಪ್ಯೂರ್ಲಿ ಆಯುರ್ವೇದಿಕ್ ಟೂತ್ ಪೇಸ್ಟ್. ಇದರಲ್ಲಿ ಯಾವುದೇ ರೀತಿಯ ಹಾರ್ಮ್ಫುಲ್ ಕೆಮಿಕಲ್ಸ್ ಗಳಿಲ್ಲ, ಯಾವುದೇ ರೀತಿಯ ಫ್ಲೋರೈಡ್, SLS ಇಲ್ಲ, ಆರ್ಟಿಫಿಷಿಯಲ್ ಕಲರ್ಸ್ ಇಲ್ಲ, ಇದರಲ್ಲಿ ಪ್ರಿಸರ್ವೇಟಿವ್ಸ್ ಗಳನ್ನ ಅವರು ಬಳಸಿಲ್ಲ. ಹಾಗಾಗಿ ಈ ಟೂತ್ ಪೇಸ್ಟ್ ನ ನಾನು ನನ್ನ ವಿಡಿಯೋಲಿ ಧೈರ್ಯವಾಗಿ ರೆಫರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ನೀವು ಆಯ್ಕೆ ಮಾಡುವಂತ ಟೂತ್ ಪೇಸ್ಟ್ ಯಾವಾಗ್ಲೂ ಕೆಮಿಕಲ್ ಫ್ರೀ ಆಗಿರ್ಬೇಕಂದ್ರೆ ಫಸ್ಟ್ ಚೆಕ್ ಮಾಡಿ ಅದರಲ್ಲಿ SLS ಇದೆಯಾ, ಫ್ಲೋರೈಡ್ ಇದೆಯಾ, ಟ್ರೈಕ್ಲೋಸನ್ ಇದೆಯಾ, ಯಾವ್ದಾದ್ರು ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಿದಾರಾ, ಅಥವಾ ಆರ್ಟಿಫಿಷಿಯಲ್ ಕಲರ್ಸ್ ಇದೆಯಾ, ಆರ್ಟಿಫಿಷಿಯಲ್ ಫ್ರಾಗ್ನೆನ್ಸ್ ಇದೆಯಾ ಅಂತ ನೀವು ಚೆಕ್ ಮಾಡಿಬಿಟ್ಟೆ ತಗೋಬೇಕಾಗುತ್ತೆ. ಅವೆಲ್ಲ ಮೆಡಿಕಲ್ ಟರ್ಮ್ಸ್ ಇರುತ್ತೆ, ಸೊ ಅದು ಸಡನ್ ಆಗಿ ಗೊತ್ತಾಗದೆ ಇರಬಹುದು. ಬಟ್ ನೀವು ಅದನ್ನ ಗೂಗಲ್ ಬ್ರೌಸ್ ಮಾಡಿ ನೋಡಿ ಅದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಯಾವ್ದನ್ನು ಕೂಡ ಬ್ಲೈಂಡ್ ಆಗಿ ಒಪ್ಕೋಬೇಡಿ, ಯಾವ್ದನ್ನು ಕೂಡ ಬ್ಲೈಂಡ್ ಆಗಿ ಫಾಲೋ ಮಾಡಬೇಡಿ. ಈ ವಿಡಿಯೋ ನಲ್ಲಿ ತಿಳಿಸ್ಕೊಟ್ಟಂತಹ ಎಲ್ಲಾ ಕೆಟಗರಿಯ ಟೂತ್ ಪೇಸ್ಟ್ ಅಲ್ಲಿ ಬೆಸ್ಟ್ ಟೂತ್ ಪೇಸ್ಟ್ ಇರುವಂತದ್ದೇ ವಿಕ್ಕೊ ವಜ್ರದಂತಿ. ಯಾಕಂದ್ರೆ ಇದರಲ್ಲಿ ಆರ್ಟಿಫಿಷಿಯಲ್ ಕಲರ್ಸ್, ಫ್ರಾಗ್ನೆನ್ಸ್, ಪ್ರಿಸರ್ವೇಟಿವ್ಸ್ ಮತ್ತು ಹಾರ್ಮ್ಫುಲ್ ಕೆಮಿಕಲ್ಸ್ ಗಳು ಯಾವುದೂ ಇಲ್ಲ. ಇದಿಷ್ಟು ಯಾವ ಟೂತ್ ಪೇಸ್ಟ್ ಬೆಟರ್ ಆಗಿದೆ, ಸೇಫ್ ಆಗಿದೆ ಅನ್ನೋ ವಿಷಯದ ಬಗ್ಗೆ ಈ ವಿಡಿಯೋ ಆಗಿತ್ತು. ನಮ್ಮ ಹಲ್ಲಿನ ಆರೋಗ್ಯಕ್ಕೋಸ್ಕರ ಮಾರ್ಕೆಟ್ ಅಲ್ಲಿ ಸಿಗ್ತಿರುವಂತಹ ಟೂತ್ ಪೇಸ್ಟ್ ಗಳನ್ನೇ ನಾವು ಯೂಸ್ ಮಾಡ್ಬೇಕಂತ ಇಲ್ಲ. ನಾನ್ ನೆಕ್ಸ್ಟ್ ವಿಡಿಯೋನೇ ಮಾಡ್ತಾ ಇದ್ದೀನಿ, ನ್ಯಾಚುರಲ್ ಆಗಿ ಮನೆಯಲ್ಲೇ ಯಾವ ರೀತಿ ಟೂತ್ ಪೇಸ್ಟ್ ನ ನೀವು ರೆಡಿ ಮಾಡ್ಕೋಬಹುದು ಅಂತ. ಜೊತೆಗೆ ಹಲ್ಲಿನ ಆರೋಗ್ಯಕ್ಕೆ ಕೆಲವೊಂದು ಟಿಪ್ಸ್ ಗಳನ್ನ ನಾವು ಫಾಲೋ ಮಾಡ್ತಾ ಇದ್ರೆ ನಮ್ಮ ಹಲ್ಲಿನ ಆರೋಗ್ಯ ಚೆನ್ನಾಗೇ ಇರುತ್ತೆ. ಆ ವಿಡಿಯೋ ಸಹ ನಿಮಗೆ ಹೆಲ್ಪ್ಫುಲ್, ಯೂಸ್ಫುಲ್ ಆಗುತ್ತೆ ಅಂತ ನಾನು ಅನ್ಕೊಂತೀನಿ. ಈ ವಿಡಿಯೋನಲ್ಲಿ ಸಿಕ್ಕಿದಂತಹ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ಅವಶ್ಯಕತೆ ಯಾರಿಗಿದೆಯೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.